ವಿದ್ಯಾರ್ಥಿಗಳೇ, ನಾವು ಇತಿಹಾಸದ 12ನೇ ಅಧ್ಯಾಯ ಚೋಳರು ಮತ್ತು ದ್ವಾರ ಸಮುದ್ರದ ಫೈಸಲರು. ಹಾಗೆ ನಾವು ಈಗ ಚೋಳರ ಬಗ್ಗೆ ತಿಳಿದುಕೊಂಡಿದ್ವಿ, ಇವತ್ತು ದ್ವಾರ ಸಮುದ್ರದ ಫೈಸಲರು. ಸಾಮಾನ್ಯ ಶತ 984 1346 ಹಾಗಿದ್ರೆ ಇವರ ಆಡಳಿತಾವಧಿ ಎಷ್ಟಾಗಿದ್ರೆ? ಸಾಮಾನ್ಯ ಶತ 1384 ದಕ್ಷಿಣ ಭಾರತದಲ್ಲಿ ಚಾಲುಕ್ಯನ ಕ್ಷೀಣದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದವರೇ ಈ ಹೊಯ್ಸಳರು ಅಂತ ನಾವು ಹೇಳಬಹುದು. ಈ ಹೊಯ್ಸಳರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಗೆರೆ ತಾಲೂಕಿನ ಸಸೆಯೂರು, ಈಗಿನ ಅಂಗಡಿ ಎನ್ನುವ ಹಳ್ಳಿ. ಚೋಳರಿಂದ ಗಂಗವಾರಿಯನ್ನ ಗೆದ್ದು ತಲಕಾಡುಗೊಂಡ
ಛೇಡರಿಂದ ಯಾವುದನ್ನ ಗೆದ್ದುಕೊಂಡು ಗಂಗಾವಾಡಿಯನ್ನ ಗೆದ್ದುಕೊಂಡು ಇದರ ಸವಿನೆನಪಿಗೋಸ್ಕರ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಾಲಯವನ್ನ ಕಟ್ತಾರೆ. ನಂತರ ಬೇಲೂರಿನ ಚನ್ನಕೇಶವ ವಿಜಯನಾರಾಯಣ ದೇವಾಲಯವನ್ನ ಕಟ್ತಾರೆ. ನಂತರ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನನ್ನ ಸೋಲಿಸಿದಂತಹ ಕೀರ್ತಿ ಯಾರು ಸಲ್ಲುತ್ತೆ? ಹಾಗಿದ್ರೆ ಪಿಟ್ಟಿ ದೇವ ಅಥವಾ ವಿಷ್ಣುವರ್ಧನಿಗೆ ಸಲ್ಲುತ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಹೊಯ್ಸಳರ ಕಾಲದಲ್ಲಿನ ಪ್ರಮುಖ ರಾಜರುಗಳು ನೃಪಕಾಮ, ಎರೆಯಂಗ, ಬಲ್ಲಾಳ, ವಿಷ್ಣುವರ್ಧನ. ವಿಷ್ಣುವರ್ಧನ ಅತ್ಯಂತ ಶೂರ, ಧೀರ ಹಾಗೂ ದಕ್ಷ ಆಡಳಿತಗಾರನಾಗಿರ್ತಾನೆ. ಈತ ಚೋಳರಿಂದ ಗಂಗಾವಾಡಿಯನ್ನ ಗೆದ್ದುಕೊಂಡು ತಲಕಾಡು ಬಂಡ ಎನ್ನುವ ಬಿರುದನ್ನ ಪಡೆದುಕೊಳ್ತಾನೆ. ಆದರ ಒಂದು ಸವಿನೆನಪಿಗೋಸ್ಕರನೇ ತಲಕಾಡಿನಲ್ಲಿ ಕೀರ್ತಿ ನಾರಾಯಣ ದೇವಸ್ಥಾನವನ್ನ ಕಟ್ತಾನೆ. ನಂತರ ಬೇಲೂರಿನಲ್ಲಿ ಯಾವುದೋ ಚನ್ನಕೇಶವ ವಿಜಯನಾರಾಯಣ ದೇವಾಲಯವನ್ನ ಕಟ್ತಾನೆ. ಹಾಗೆ ಚಾಲುಕ್ಯರ ಆರನೆಯ ವಿಕ್ರಮಾದಿತ್ಯನನ್ನು ಸಹ ಸೋಲಿಸ್ತಾನೆ. ಹಾಗೆಯೇ ರಮಾನುಜಾಚಾರ್ಯರು, ನಾವೀಗಾಗಲೇ ಸಮಾಜ ಸುಧಾರಕರ ಬಗ್ಗೆ ಓದಿದೆ ಹೌದಾ? ನೀವು ಆರನೇ ತರಗತಿಯಲ್ಲಿ ಸಮಾಜ ಸುಧಾರಕರ ಬಗ್ಗೆ ಓದಿರ್ತೀರ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಮಾನುಜಾಚಾರ್ಯರ ಬಗ್ಗೆ ಓದಿರ್ತೀರ. ರಮಾನುಜಾಚಾರ್ಯರು ತಮ್ಮ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ, ತತ್ವವನ್ನ ಚೇಡರ ಕಾಲದಲ್ಲಿ ಪ್ರಚಾರ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನನ ಆಶ್ರಯವನ್ನ ಪಡೆದುಕೊಂಡು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಕರ್ನಾಟಕದಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಎಲ್ಲಿ? ಕರ್ನಾಟಕದಲ್ಲಿ ಪ್ರಚಾರ ಮಾಡ್ತಾರೆ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಯಾರ ಒಂದು ಮೂರ್ತಿಯನ್ನ ಕಾಣಬಹುದು ಅಂದ್ರೆ ರಮಾನುಜಾಚಾರ್ಯರ ಮೂರ್ತಿಯನ್ನ ಕಾಣಬಹುದು. ಹಾಗಿದ್ರೆ ನಂತರ ಮೂರನೆಯ ಬಲ್ಲಾಳನ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯವು ಕ್ಷೀಣಿಸ್ತಾ ಬಂತು. ಯಾರ ಕಾಲದಲ್ಲಿ? ಮೂರನೆಯ ಬಲ್ಲಾಳನ ಕಾಲದಲ್ಲಿ. ನಂತರ ಯಾವಾಗ ಮೂರನೆಯ ಬಲ್ಲಾಳನ ಕಾಲದಲ್ಲಿ ಸಾಮ್ರಾಜ್ಯ ಕ್ಷೀಣಿಸ್ತಾ ಬಂತೋ, ವಿಜಯನಗರ ಸಾಮ್ರಾಜ್ಯ ಪ್ರಾಬಲ್ಯಕ್ಕೆ ಬಂತು ಅಂತ ನಾವಿಲ್ಲಿ ನೋಡಬಹುದು. ಹಾಗಿದ್ರೆ ವಿದ್ಯಾರ್ಥಿಗಳೇ, ದ್ವಾರ ಸಮುದ್ರದ ಹೊಯ್ಸಳರು ಒಂದು ಹುಲಿಯನ್ನ ಕೊಲ್ಲುವುದರ ಮೂಲಕ ತಮ್ಮ ಸಾಮ್ರಾಜ್ಯವನ್ನ ಕಟ್ಟಿದ್ರು ಅನ್ನೋದು ಬಹಳಷ್ಟು ವಿಶೇಷವಾದಂತಹ ಒಂದು ಮೂಲ ಇರುತ್ತೆ ಅಲ್ಲ. ಆ ಹುಲಿಯನ್ನ ಕೊಂದ ಸ್ಥಳದಿಂದಲೇ ಗೊತ್ತಾಗುತ್ತೆ ಈ ಹೊಯ್ಸಳರ ಸಾಮ್ರಾಜ್ಯವು ಬಹಳಷ್ಟು ಶೂರ, ದಕ್ಷ ಆಡಳಿತಗಾರರಾಗಿದ್ರು ಅನ್ನೋದು ಹೌದಾ? ಮೂಲ ಪುರುಷನಂಗೆ ಅದಕ್ಕೆ ಯಥಾರಾಜ ತಥಾ ಪ್ರಜೆ ಅಂದಂಗೆ. ನಮ್ಮ ಮನೆಯ ಬುನಾದಿ ಹೆಂಗಿರುತ್ತೋ ಅವನ ಮನೆ ನಿಂದಿರ್ತದ ಹೌದಾ? ಅದಕ್ಕೆ ನೋಡ್ರಿ, ಬುನಾದಿ ಹಾಕೋದು ಬಹಳಷ್ಟು ಕೇರ್ಫುಲ್ ಆಗಿ ಅಂದ್ರೆ ಬಹಳಷ್ಟು ನೀಟಾಗಿ ಹಾಕ್ತಾರೆ. ಯಾಕಂದ್ರೆ ಮನೆ ನಿಂತ್ಕೊಳ್ಳೋದೇ ಬುನಾದಿ ಮೇಲೆ. ಹಾಗಾಗಿ ಸಳ ಹುಲಿಯೊಂದಿಗೆ ಕಾದಾಡಿನೇ ಸಾಮ್ರಾಜ್ಯವನ್ನ ಕಟ್ತಾನೆ. ಅಂತ ವಿಶಿಷ್ಟವಾದಂತಹ ಸಾಮ್ರಾಜ್ಯವನ್ನ ನಾವು ಕೂಡ ಇವತ್ತು ಬೇಲೂರು ಮತ್ತೆ ಹಳೆಬೀಡನ್ನ ನೋಡಿದಾಗ ಬಹಳಷ್ಟು ಖುಷಿಯಾಗುತ್ತೆ. ಆ ಶಿಲಾಬಾಲಕಿಯರು, ಆ ಒಂದು ಚಿತ್ರಗಳು, ಆ ಕಂಬಗಳು, ಆ ನಕ್ಷತ್ರಾಕಾರದ ದೇವಸ್ಥಾನಗಳು, ಅಬ್ಬಬಾಬ ನೋಡಿದಾಗ ಅವರ ಕಲೆ ವಾಸ್ತುಶಿಲ್ಪವನ್ನು ನೋಡಿದ್ರೆ ಅಷ್ಟು ಖುಷಿ. ಆದ್ರೆ ಅವರ ಸಾಮ್ರಾಜ್ಯದಲ್ಲಿ ಇದ್ದಂತಹ ಒಂದು ಪ್ರಜೆಗಳ ಅನುಕೂಲಗಳು ಎಷ್ಟಿದ್ವು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ನಾವೀಗ ಹೊಯ್ಸಳರ ಒಂದು ಮೂಲವನ್ನ ನೋಡಿದ್ವಿ. ಸೊಸೆಯೂರು, ಚಿಕ್ಕಮಗಳೂರು ಜಿಲ್ಲೆಯ ಸೊಸೆಯೂರು ಅಥವಾ ಈಗಿನ ಅಂಗಡಿ ಗ್ರಾಮವನ್ನ ನಾವು ಅವರ ಮೂಲ ಪ್ರದೇಶ ಅಂತ ಹೇಳ್ಕೊಳ್ವಿ. ಸಳನು ಮೂಲ ಪುರುಷ ಅಂತ ಹೇಳ್ಕೊಳ್ವಿ. ಸಳ ಹುಲಿಯೊಡನೆ ಕಾದಾಡಿ ಏನ್ ಮಾಡ್ತಾನೆ, ಒಂದು ಸಾಮ್ರಾಜ್ಯವನ್ನ ಕಟ್ತಾನೆ. ಜೈನ ಮುನಿಗಳಾದಂತಹ ಸುದತ್ತ ಮುನಿಗಳ ಒಂದು ಆದೇಶದ ಮೇರೆಗೆ ಹುಲಿಯನ್ನ ಕೊಲ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸಾಹಿತ್ಯಕ್ಕೆ, ಶಿಕ್ಷಣಕ್ಕೆ, ಕಲೆ ವಾಸ್ತುಶಿಲ್ಪಕ್ಕೆ, ಕೃಷಿಗೆ, ನೀರಾವರಿಗೆ ಬಹಳಷ್ಟು ರೀತಿಯಾದಂತಹ ಒಂದು ವಿಶೇಷವಾದಂತಹ ಕೊಡುಗೆಯನ್ನ ನೀಡಿರೋದನ್ನ ನಾವು ನೋಡಬಹುದು. ಇವರ ಆಡಳಿತವನ್ನ ನಾವು ನೋಡೋದೇ ಆದ್ರೆ ವಿದ್ಯಾರ್ಥಿಗಳೇ, ಇವರ ಆಡಳಿತವನ್ನ ಪ್ರಾಂತ್ಯಗಳ ವ್ಯವಸ್ಥೆ ಇತ್ತು.
ಹಳ್ಳಿಗಳಲ್ಲಿ ಶಾನುಭೋಗ ಗೌಡ ತಳವಾರ ಇವರು ರಾಜರ ಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ನಿಮಗೆ ಇವ್ರ ಬಗ್ಗೆ ಈಗಲೂ ಸಹ ಪರಿಚಯ ಇದೆ. ಒಂದ್ ಹಳ್ಳಿ ಅಂದ್ರೆ ಗೌಡ ಶಾನುಭೋಗ ತಳವಾರ ಇದ್ದೇ ಇರ್ತಾರೆ ಅಲ್ವಾ. ಇವ್ರ ಕಾಲದಲ್ಲಿ ಕೂಡ ಇದ್ರು. ಇವರು ತಮ್ಮ ರಾಜ್ಯವನ್ನ ನಾಡು ವಿಷಯ ಗ್ರಾಮ ಹಿಂಗೆ ವಿಭಾಗಿಸಿ ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ಗೌಡ ಶಾನುಭೋಗ ಮತ್ತೆ ಯಾರಿದ್ರೆ ತಳವಾರ ಏನ್ ಮಾಡಿದ್ರು, ರಾಜನ ಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಕೃಷಿಗೆ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇದ್ರು. ಶಾಂತಿ ಸಾಗರ, ಬಲ್ಲಾಳ ನಾಯಣ ಸಮುದ್ರ, ವಿಷ್ಣು ಸಮುದ್ರ, ನಾರಾಯಣ ಕೆರೆಯನ್ನ ಸುಮಾರು ನೂರಾರು ಕೆರೆಗಳನ್ನ ಕಟ್ಟಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಹೊಯ್ಸಳರಿಗೆ ಸಲ್ಲುತ್ತದೆ. ಯಾವ್ಯಾವಾಗಿದ್ರೆ ಶಾಂತಿ ಸಾಗರ, ಬಲ್ಲಾಳ ರಾಯ ಸಮುದ್ರ, ವಿಷ್ಣು ಸಮುದ್ರ. ಕೃಷಿಗೆ ಆದ್ಯತೆಯನ್ನ, ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರು. ಹಾಗೆ ಇವ್ರ ಕಾಲದಲ್ಲಿ ಕಸಬುದಾರರು ಕಂಡು ಬರ್ತಾ ಇದ್ರು, ವೈದಿಕರ ಶ್ರೇಣಿಗಳು ಕಂಡು ಬರ್ತಾ ಇದ್ರು. ಈ ಒಂದು ಕಸಬುದಾರರು ವೃತ್ತಿಗೆ ಅನುಸಾರವಾಗಿರುವಂತಹ ಜಾತಿ ವ್ಯವಸ್ಥೆಗಳಂತೂ ಸಾಮಾಜಿಕವಾಗಿ ಇದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಅರಸನಿಗೆ ಬೆಂಬಲವಾಗಿ ಒಂದು ಪಡೆ ಇತ್ತು, ಆ ಪಡೆ ಹೆಸರು ಗರುಡ ಅಂತ, ಅಂಗರಕ್ಷಕ ದಳ. ಈಗಲೂ ಸಹ ಈ ಗರುಡ ಅನ್ನೋ ಶಬ್ದವನ್ನ ನಮ್ಮ ಪೊಲೀಸ್ ಇಲಾಖೆ ಬಳಸ್ತಾ ಇದೆ. ಒಂದು ಜೀಪ್ ಓಡಾಡುತ್ತದ ಮೇಲೆ ಗರುಡ ಅಂತ ಬರ್ದಿರ್ತಾರೆ. ಯಾವಾಗ್ಲೂ ಗಸ್ತು ತಿರುಗ್ತಾನೆ ಇರ್ತದೆ, ಗರುಡ ಹೆಂಗ್ ತಿರುಗ್ತಾ ಇರ್ತಲ್ಲ ಹಂಗೆ ಗಸ್ತು ತಿರುಗ್ತಾನೆ ಇರ್ತದೆ. ಅದು ಏನು ಎಲ್ಲೇನು ಕಾಡ್ತ ಅದಕ್ಕೆ ಏನಪ್ಪ ಅಂದ್ರೆ ಗರುಡ ಯಾಕೆ ಅಡ್ಡಾಡುತ್ತೆ ನಮಗೆ ಪೊಲೀಸ್ ಇಲಾಖೆ ಮೂಲಕ ಅಂದ್ರೆ ಎಲ್ಲಾದ್ರೂ ಏನಾದ್ರು ಸಮಸ್ಯೆಗಳು ಕಂಡು ಬರ್ತಾ ಇದಾವ ರೋಡ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಕಂಡು ಬರ್ತದೆ, ಗಸ್ತು ತಿರುಗ್ತಾ ಇರ್ತದೆ. ಅಂತಹ ಅಂಗರಕ್ಷಕ ದಳ ವಯಸ್ಸರ ಕಾಲದಲ್ಲಿ ಇತ್ತಂತೆ, ಅದ್ರ ಹೆಸರು ಗರುಡ. ಅವ್ರು ಹೇಗಿದ್ರಪ್ಪ ಅಂದ್ರೆ ಈ ಗರುಡ ರಜ ಹೆಂಗಿತ್ತಪ್ಪ ಅಂದ್ರೆ ಅರಸ ಏನಾದ್ರು ರಾಜನು ಮರಣ ಹೊಂದಿದಾಗ ತಾವು ಸಹ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ರಂತೆ. ಯಾರು ಈ ಗರುಡ ಎನ್ನುವ ಅಂಗರಕ್ಷಕರು ಏನಿದ್ರಲ್ಲ, ರಾಜ ಏನಾದ್ರೂ ಸತ್ತು ಹೋದ್ರೆ ಮರಣ ಹೊಂದಿದ್ರೆ ತಾವು ಸಹ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ರಂತೆ. ಹಾಗಿದ್ರೆ ಈ ಗರುಡ ಅನ್ನೋ ಒಂದು ಶಬ್ದ ನಿಮ್ಗೆ ನೆನಪಿರ್ಬೇಕು. ಅಂಗರಕ್ಷಕ ದಳ ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಅಂಗರಕ್ಷಕ ದಳ ಯಾರಾಗಿದೆ, ಗರುಡ. ಇನ್ನು ಜೈನ, ಬುದ್ಧ, ಶೈವ, ವೈಷ್ಣವ, ವೀರ ಶೈವ, ಶ್ರೀ ವೈಷ್ಣವ ಮೊದಲಾದಂತಹ ಮತಸ್ಥರು ಮತಗಳು ಏನಿದ್ರು ಕಂಡು ಬರ್ತಾ ಇದ್ರು ಕಾಲದಲ್ಲಿ. ಯಾವ್ಯಾವು? ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಕಂಡು ಬರ್ತಾ ಇದ್ವು. ಹಾಗಿದ್ರೆ ವಿದ್ಯಾರ್ಥಿಗಳೇ, ಇವರು ತಮ್ಮ ಸಾಮ್ರಾಜ್ಯವನ್ನ ಗ್ರಾಮ, ಪ್ರಾಂತ್ಯ, ನಾಡು, ವಿಷಯ ಅಂತ ಹೇಳಿ ವಿಂಗಡಿಸ್ಕೊಂಡಿದ್ರು. ಇನ್ನು ಗೌಡ, ಶಾನುಭೋಗ ಮತ್ತೆ ಯಾರು ತಳವಾರ ಏನಾಗಿದ್ರು, ಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಯಾರ ಪ್ರತಿನಿಧಿಗಳಾಗಿ? ರಾಜನ ಪ್ರತಿನಿಧಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಯಾರ್ಯಾರು? ಹಳ್ಳಿಗಳಲ್ಲಿ ಗೌಡ, ಶಾನುಭೋಗ, ತಳವಾರ. ಯಾರು? ಗೌಡ, ಶಾನುಭೋಗ, ತಳವಾರ. ಕೃಷಿಗೆ ಬಹಳಷ್ಟು ಆದ್ಯತೆ, ನೀರಾವರಿಗೆ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ರು. ಶಾಂತಿ ಸಾಗರ, ಬಲ್ಲಾಳ ರಾಯಣ ಸಮುದ್ರ, ವಿಷ್ಣು ಸಮುದ್ರ ಅಂತ ಹೀಗೆ ಸುಮಾರು ನೂರಾರು ಕೆರೆಗಳನ್ನ ಕಟ್ಟಿಸಿದಂತಹ ಕೀರ್ತಿ ಯಾರು ಸಲ್ಲುತ್ತದೆ? ಹೊಯ್ಸಳರಿಗೆ ಸಲ್ಲುತ್ತದೆ. ಇವ್ರ ಕಾಲದಲ್ಲಿ ಕಸುಬುದಾರ ಕಂಡು ಬರ್ತಾ ಇದ್ರು, ವೈದಿಕ ಶ್ರೇಣಿಗಳು ಕಂಡು ಬರ್ತಾ ಇದ್ರು, ಅರಸನಿಗೆ ಗರುಡ ಎನ್ನುವ ಅಂಗರಕ್ಷಕ ದಳ ಇತ್ತು. ಈ ಅಂಗರಕ್ಷಕ ದಳ ಅರಸ ಮರಣ ಹೊಂದಿದ ನಂತರ ತಾವು ಕೂಡ ತಮ್ಮ ಪ್ರಾಣವನ್ನ ತ್ಯಜಿಸ್ತಾ ಇದ್ರು. ಹಾಗೆ ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ, ಶ್ರೀ ವೈಷ್ಣವ ಮತಗಳು ಇವ್ರ ಕಾಲದಲ್ಲಿ ಕಂಡು ಬರ್ತಾ ಇದ್ರು. ಮಠ, ಅಗ್ರಹಾರ, ದೇವಾಲಯ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ವು. ಯಾರು? ಮಠ, ಅಗ್ರಹಾರ, ದೇವಾಲಯಗಳಲ್ಲಿ ಶಿಕ್ಷಣ ಪ್ರಸಾರಗಳು ನಡೀತಾ ಇದ್ವು. ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಇವು ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ವು. ಏನ್ ಕಲಿಸ್ತಿದ್ರಪ್ಪ ಅಲ್ಲಿ ಶಿಕ್ಷಣ ಕೇಂದ್ರಗಳಲ್ಲಿ?
ವೇದ ವೇದಶಾಸ್ತ್ರ ಕನ್ನಡ ಸಂಸ್ಕೃತಗಳ ಅಧ್ಯಯನ ನಡೀತಾ ಇತ್ತು. ಯಾರದು? ವೇದ ವೇದಶಾಸ್ತ್ರ ಕನ್ನಡ ಸಂಸ್ಕೃತಗಳ ಅಧ್ಯಯನ ಇವ್ರ ಕಾಲದಲ್ಲಿ ನಡೀತಾ ಇತ್ತು. ಹಾಗಿದ್ರೆ ಇವ್ರು ಎಲ್ಲಿ ಶಿಕ್ಷಣವನ್ನ ಪ್ರಸಾರ ಮಾಡ್ತಾ ಇದ್ರು? ಮಠಗಳಲ್ಲಿ, ಅಗ್ರಹಾರಗಳಲ್ಲಿ, ದೇವಸ್ಥಾನಗಳಲ್ಲಿ. ಪ್ರಮುಖವಾಗಿ ಎಲ್ಲಪ್ಪ ಆಗಿದ್ರೆ ಮೇಲುಕೋಟೆ, ಸಾಲುಗಾಮೆ, ಅರಸೀಕೆರೆ ಇವರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವ್ರ ಕಾಲದಲ್ಲಿ ಸಾಹಿತ್ಯ ಬಹಳಷ್ಟು ವಿಫಲವಾಗಿ, ಕನ್ನಡ ಸಂಸ್ಕೃತ ಸಾಹಿತ್ಯ ಬಹಳಷ್ಟು ವಿಫಲವಾಗಿ ಬೆಳೆಯಿತು. ಅದರಲ್ಲಿ ಕನ್ನಡ ವಿಫಲವಾಗಿ ಬೆಳೆಯಿತು ಅಂದ್ರೆ ನಾವು ಹೇಳಬಹುದು ರುದ್ರಭಟ್ಟನ ಜಗನ್ನಾಥ ವಿಜಯ, ಜನ್ನನ ಯಶೋಧರ ಚರಿತೆ, ಹರಿಹರನ ಗಿರಿಜಾ ಕಲ್ಯಾಣ ಇದು ಚಂಪು ಕಾವ್ಯ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕೇಶಿರಾಜನ ಶಬ್ದಮಣಿ ದರ್ಪಣ, ರಮಾನುಜಾಚಾರ್ಯರ ಶ್ರೀಭಾಷ್ಯ, ಶ್ರೀಗುಣ ರತ್ನಕೋಶ ಇವೆಲ್ಲವೂ ಕೂಡ ಇವರ ಕಾಲದಲ್ಲಿನ ಸಾಹಿತ್ಯ. ಯಾವ್ಯಾವಾಗಿದ್ರೆ ರುದ್ರಭಟ್ಟನ ಜಗನ್ನಾಥ ವಿಜಯ, ಜನ್ನನ ಯಶೋಧರ ಚರಿತೆ, ಹರಿಹರನ ಗಿರಿಜಾ ಕಲ್ಯಾಣ ಚಂಪು ಕಾವ್ಯ ಇದು, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕೇಶಿರಾಜನ ಶಬ್ದಮಣಿ ದರ್ಪಣ, ರಮಾನುಜಾಚಾರ್ಯರ ಶ್ರೀಭಾಷ್ಯ, ಶ್ರೀಗುಣ ರತ್ನಕೋಶ ಇವರ ಕಾಲದ ಪ್ರಮುಖವಾದಂತಹ ಕೃತಿಗಳು ಅಂತ ಹೇಳಬಹುದು. ಇನ್ನು ಇವರು ಸಾಹಿತ್ಯಕ್ಕಷ್ಟೇ ಅಲ್ಲದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಇವ್ರ ಕಾಲದ ದೇವಸ್ಥಾನಗಳಿಗೆ ಪ್ರಮುಖ ಐದು ಲಕ್ಷಣಗಳನ್ನ ನೋಡಬಹುದು. ಮೃದುವಾದಂತಹ ಕಲ್ಲುಗಳನ್ನ ಬಳಸಿಕೊಂಡು ಇವರು ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ. ನಕ್ಷತ್ರಾಕಾರದ ಗರ್ಭಗೃಹ, ಉಪಪೀಠ ಜಗತಿ ಅಂದ್ರೆ ನಾವು ಜಗತಿ ಕಟ್ಟಿ ಅಂತ ಹೇಳ್ಬೇಕಲ್ಲ ಜಗತಿ, ಭಿತ್ತಿ ಅಂಕನ, ಶಿಖರ, ಕಂಬ, ಈ ರೀತಿಯ ಐದು ರೀತಿಯಾದಂತಹ ಲಕ್ಷಣಗಳನ್ನ ಮಾಡಬಹುದು. ಯಾವ್ಯಾವ್ದು? ನಕ್ಷತ್ರಾಕಾರದ ಗರ್ಭಗೃಹ, ಮತ್ತೆ ಉಪಪೀಠ, ಭಿತ್ತಿ, ಅಲಂಕರಣ, ನಾಲ್ಕನೇದಾಗಿ ಶಿಖರ, ಐದನೇದಾಗಿ ಕಂಬ. ಇವು ಪ್ರಮುಖ ಐದು ಲಕ್ಷಣಗಳನ್ನ ಇವರ ದೇವಸ್ಥಾನಗಳಲ್ಲಿ ನಾವು ಕಾಣಬಹುದು. ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಬೇಲೂರಿನ ಚನ್ನಕೇಶವ ದೇವಸ್ಥಾನವನ್ನ ನಿಮ್ಗೆ ಕೊಟ್ಟಿದ್ದಾರೆ. ಇವ್ರ ಕಾಲದ ಒಂದು ದೇವಸ್ಥಾನವನ್ನ, ಇವರ ಕಾಲದ ನಕ್ಷತ್ರ ಆಕಾರದಲ್ಲಿ ನಾವು ಗರ್ಭಗೃಹ ಗೃಹವನ್ನ ನೋಡಬಹುದಂದ್ರೆ ಜಗತಿ, ಭಿತ್ತಿ, ಅಲಂಕರಣ, ಶಿಖರ, ಕಂಬ, ಹೀಗೆ ಐದು ಲಕ್ಷಣಗಳನ್ನ ಈ ದೇವಸ್ಥಾನಗಳು ಕಂಡು ಬರ್ತವೆ. ಬೇಲೂರಿನ ಚನ್ನಕೇಶವ ದೇವಸ್ಥಾನಗಳಲ್ಲಿ ಕಂಬಗಳ ಚಾಚು ಪೀಠಗಳಲ್ಲಿ ಸುಂದರ ಮದನೀಯರ ವಿಗ್ರಹಗಳಿವೆ. ನಾವು ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವನ್ನು ನೋಡಿದಾಗ ಸುಂದರವಾದಂತಹ ಮದನೀಯರನ್ನ ನಾವು ನೋಡಬಹುದು. ಹಾಗೆ ಅಲ್ಲಿ ಶಿಲಾಬಾಲಕಿಯರ ನೋಡಿದಾಗ ಅಲ್ಲಿ ದರ್ಪಣ ಸುಂದರಿ ಅಂತ ನಾವು ಶಿಲಾಬಾಲಕಿಯನ್ನು ನೋಡ್ತೇವೆ. ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಕೊಟ್ಟಿದ್ದಾರೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ಸಹ ಕೊಟ್ಟಿದ್ದಾರೆ, ಇದು ಶಿಲಾಬಾಲಕಿ ದರ್ಪಣ ಸುಂದರಿಯನೆ ಅಂತ ನಾವು ಹೇಳಬಹುದು. ದರ್ಪಣ ಶಿಲಾಬಾಲಕಿ ಕನ್ನಡಿಯಲ್ಲಿ ತನ್ನ ಮುಖವನ್ನ ನೋಡ್ಕೊಂತಾ ಇರೋದು. ಹೌದಾ, ಕಾಣಿಸ್ತಾ ಇದೆಯಾ? ಹಾಗಿದ್ರೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನವನ್ನ ದಂಡನಾಯಕ ಕೇತಮಲ್ಲ ಕಟ್ಟಿಸ್ತಾನೆ ಅಂತ ನಾವು ಹೇಳ್ಬೋದು. ಸೋಮದಂಡ ನಾಯಕನು ಕಟ್ಟಿಸಿದ ಸೋಮನಾಥಪುರದ ಕೇಶವ ದೇವಾಲಯ ಪ್ರಸಿದ್ಧವಾಗಿದ್ದು, ಹಾಗೆ ತಲಕಾಡು, ಅರಸೀಕೆರೆ, ಗೋವಿಂದನಹಳ್ಳಿ, ದೊಡ್ಡಗಂಧವಳ್ಳಿ, ಭದ್ರಾವತಿ, ಶ್ರವಣಕುಳಗಳ ಮೊದಲಾದ ಕಡೆ ದೇವಾಲಯ ಬಸದಿಗಳು ತುಂಬಾ ಸೂಕ್ಷ್ಮವಾದಂತಹ ಕುಸುರಿ ಕೆತ್ತನೆಗಳನ್ನ ನಾವು ಇವ್ರ ಕಾಲದಲ್ಲಿ ನೋಡಬಹುದು. ನಾವು ಬೇಲೂರು ಹಳೇಬೀಡಿನಲ್ಲಿ ದೇವಸ್ಥಾನಗಳನ್ನ ನೋಡಿದಾಗ ಆ ಡಿಸೈನ್ಸ್ಗಳು, ನಾವೇನು ಚಿತ್ರಗಳನ್ನ ರಂಗೋಲಿಯಲ್ಲಿ ತೆಗಿತಾವಲ್ಲ ಅವನ್ನೇ ನೋಡಿ ನಾವು ತೆಗೆದಿಲ್ಲ ಅಂತ ಅನ್ಸುತ್ತೆ. ಅಷ್ಟು ಸೂಕ್ಷ್ಮ ಕುಸುರಿ ಕಲೆಯಲ್ಲಿ ಕಲ್ಲಿನಲ್ಲೇ ಹೂಗಳು ಅರಳಿದೆ, ಕಲ್ಲಿನಲ್ಲಿಯೇ ಅರಳಿದ ಚಿತ್ರ ಅಂತಾನೆ ನಾವು ಹೇಳಬಹುದು. ಇವ್ರ ಕಾಲದಲ್ಲಿ ವಾಸ್ತುಶಿಲ್ಪದ ಪ್ರಭಾವವನ್ನು ನೋಡೋದಾದ್ರೆ ಇವ್ರ ಕಾಲದಲ್ಲಿ ದಾಸೋಜ, ಚಾವಣ, ಜಕ್ಕ
ಶೈವ ಶೈವರು ಶಿವನೆಂದು, ವೇದಾಂತಿಗಳು ಬ್ರಹ್ಮವೆಂದು, ಬೌದ್ಧರು ಬುದ್ಧನೆಂದು, ಪ್ರಮಾಣದಲ್ಲಿ ಸಮರ್ಥನಾದ ನೈನಾನಿಕರು ಕೃತ್ಯವೆಂದು, ಜೈನರು ಅಹರ್ಹನೆಂದು, ಮೀಮಾಂಸಕರು ಮರ್ವವೆಂದು, ಯಾವನು ಉಪವಾಸನೆ ಮಾಡುವರೋ ಅವನೇಯಾದ ಶ್ರೀ ಕೇಶವನೆಂಬ ಈಶನು ನಿಮಗೆ ಇಷ್ಟಾರ್ಥವನ್ನ ಪಾಲಿಸಲಿ. ಏನ್ ಹೇಳ್ತಾನೆ ಅಂದ್ರೆ, ಸರ್ವಧರ್ಮ ಸಮನ್ವಯ, ಅಲ್ಲಾನು ಅವನೇ, ಯೇಸುನು ಅವನೇ, ಈಶನು ಅವನೇ ಅಂತ ನಾವೇನ್ ಹೇಳ್ತೇವಲ್ಲ, ಆ ಒಂದು ಸರ್ವಧರ್ಮ ಸಮನ್ವಯತೆಯನ್ನ ಆ ಒಂದು ಪದ್ಯದಲ್ಲಿ ನಾವು ಬೇಲೂರಿನ ದೇವಸ್ಥಾನದಲ್ಲಿ ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ, ನಾವು ಶೈಕ್ಷಣಿಕ ಪ್ರವಾಸವನ್ನ ಕೈಗೊಂಡಾಗ ಯಾವುದೇ ಕಾರಣಕ್ಕೂ ಕೂಡ ಬೇಲೂರು ಮತ್ತು ಹಳೇಬೇಡಿನ ವಾಸ್ತುಶಿಲ್ಪವನ್ನ ಕಣ್ತುಂಬುವುದನ್ನ ಮಾತ್ರ ಮರಿಬಾರದು. ನಿಜಕ್ಕೂ ಕೂಡ ಅದರದೇ ಆದಂತಹ ಒಂದು ವಿಭಿನ್ನತೆ, ಅದರದೇ ಆದಂತಹ ಒಂದು ಏನಂತ ಹೇಳ್ಕೊತೇವೆ, ಕಲಾತ್ಮಕ ಒಂದು ಅಭಿರುಚಿಯನ್ನ ನಾವು ಅನುಭವಿಸ್ಬೇಕು, ತಿಳ್ಕೋಬೇಕು ಅಂದ್ರೆ ನಾವು ಆ ಕುಸ್ತೂರಿಯನ್ನ, ಆ ಶಿಲ್ಪ ಕಲೆಯನ್ನ ನೋಡಿದಾಗ ಮಾತ್ರ ನಮ್ಗೆ ಅನ್ಸುತ್ತೆ. ನೀವು ಏನ್ ಮಾಡ್ಬೇಕು ಅಂದ್ರೆ, ಬೇಲೂರು ಮತ್ತು ಹಳೇಬೀಡು ಅಲ್ಲೆಲ್ಲ ಏನಾದ್ರು ಭೇಟಿ ಕೊಟ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಶಿಲಾಬಾಲಿಕೆಗಳು ಕಂಡು ಬಂದಿದ್ರೆ ನೀವು ಅದಕ್ಕೆ ಏನ್ ಮಾಡ್ಬೇಕು, ಅವುಗಳ ಫೋಟೋಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದರದೊಂದು ಆಲ್ಬಮ್ ಅನ್ನ ತಯಾರಿಸ್ಕೊಂಡು ಬರಬೇಕು.